ರಾಜ್ಯಪಾಲರಿಗೆ ನನ್ನ ನಮನಗಳು ಒಂದು ಮೂವತ್ತಕ್ಕೆ ಟ್ರಸ್ಟ್ ವೋಟ್ ಅಸಾಧ್ಯ ಅಂದ್ರು ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಿಶ್ವಾಸ ಮತಯಾಚನೆ ಪ್ರಸ್ತಾವನೆ ಬಗ್ಗೆ ಚರ್ಚೆ ಸದನದಲ್ಲಿ ಮುಂದುವರೆದಿದೆ ಹದಿನೈದನೇ ವಿಧಾನಸಭೆಯ ನಾಲ್ಕನೇ ಕಲಾಪದಲ್ಲಿ ಸರ್ಕಾರದ ಉಳಿವು ಅಳಿವಿನ ಪ್ರಶ್ನೆಯ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಹಾಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡರು ಸದನಕ್ಕೆ ರಾಜ್ಯಪಾಲರು ಹಾಗೆ ಸದನದಲ್ಲಿ ವಿಶ್ವಾಸ ಮತಯಾಚನೆ ಪ್ರಕ್ರಿಯೆ ಬಗ್ಗೆ ದಾಖಲೆಗಳ ಮೂಲಕ ವಿವರಣೆ ಕೊಟ್ಟಿದ್ದಾರೆ ರಾಜ್ಯಪಾಲರು ನಮಗೆ ಒಂದು ಮೂವತ್ತರೊಳಗೆ ವಿಶ್ವಾಸ ಮತಯಾಚನೆ ಮಾಡಬೇಕು ಅಂತ ಗಡುವನ್ನ ಕೊಟ್ಟಿದ್ದಾರೆ ಆದರೆ ರಾಜ್ಯ ರಾಜ್ಯಪಾಲರು ಕಳಿಸಿರುವ ಸಂದೇಶದಂತೆ ಶುಕ್ರವಾರ ಮಧ್ಯಾಹ್ನ ಒಂದು ಮೂವತ್ತರೊಳಗೆ ವಿಶ್ವಾಸಮತ ಪ್ರಕ್ರಿಯೆ ಅಸಾಧ್ಯ ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದ್ದಾರೆ ಮುಖ್ಯಮಂತ್ರಿಯಾಗಿ ನನಗೆ ನನ್ನದೇ ಆದ ಮಿತಿ ಇದೆ ರಾಜ್ಯಪಾಲರ ಬಗ್ಗೆ ನಾನು ಟೀಕ್ಸಲ್ಲ ಆದ್ರೆ ಸ್ಪೀಕರ್ ತೀರ್ಮಾನನೇ ಸದನದಲ್ಲಿ ಸುಪ್ರೀಂ ಆಗಿರುತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿದ ಸಿಎಂ ಸದನದ ಪ್ರಕ್ರಿಯೆ ಬಗ್ಗೆ ರಾಜ್ಯಪಾಲರು ನಿರ್ದೇಶಿಸುವ ಅಧಿಕಾರ ಇದ್ಯಾ ಸ್ಪೀಕರ್ ಅವರೇ ಈ ಬಗ್ಗೆ ತಿಳಿಸಬೇಕು ಅಂತ ಹೇಳಿದ್ದಾರೆ ಸದನದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಮಾತು ಮುಂದುವರಿಸಿ ಸದನದ ಕಾರ್ಯಕಲಾಪದಲ್ಲಿ ರಾಜ್ಯಪಾಲರು ಹಸ್ತಕ್ಷೇಪ ಮಾಡುವಂತಿಲ್ಲ ಸ್ಪೀಕರ್ ಹಾಗೆ ರಾಜ್ಯಪಾಲ ಎರಡು ಸಾಂವಿಧಾನಿಕ ಹುದ್ದೆಗಳು ಕಾನೂನಿನ ಚೌಕಟ್ಟಿಗೆ ತಕ್ಕಂತೆ ನಡ್ಕೋಬೇಕು ಎರಡು ಹುದ್ದೆಗಳ ನಡುವೆ ಹಸ್ತಕ್ಷೇಪ ಸಾಧ್ಯ ಇಲ್ಲ ಕರ್ನಾಟಕ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಸ್ವಯಂ ಪ್ರೇರಣೆಯಿಂದ ವಿಶ್ವಾಸಮತ ಯಾಚನೆ ಮಾಡಿದ್ದಾರೆ ಹೀಗಾಗಿ ಇದು ಸದನದ ಸ್ವತ್ತಾಗಿದ್ದು ಸದನದಲ್ಲಿ ಸ್ಪೀಕರ್ ಅವರ ಅಣತಿಯಂತೆ ನಡ್ಕೋಬೇಕಾಗತ್ತೆ ಅಂತ ತಿಳಿಸಿದ್ದಾರೆ